ನನ್ನ ಲೈಫ್ ಈಗ ತುಂಬ ಡಿಫರೆಂಟ್ ಆಗಿದೆ. ನನ್ನ ಲೈಫಲ್ಲಿ ಒಬ್ಬ ಏಂಜಲ್ ಬಂದಿದ್ದಾಳೆ, ನನ್ನ ಮಗಳು ಚುಕ್ಕಿ ಅಲಿಯಾಸ್ ಸಿರಿ ಸುರತ್ಕರ್. ಸಿಟ್ ಮಾಡ್ಕೊಂಡಿರೋ ಹೆಂಡತಿ ಕಿರಿಕ್ ಮಾಡೋ ಗರ್ಲ್ ಫ್ರೆಂಡ್ ಹ್ಯಾಂಡಲ್ ಮಾಡ್ಬಿಡ್ಬೋದು. ಒಂದು ಪುಟ್ಟು ಹೆಣ್ಣು ಮಗು ಇದೆಯಲ್ಲ ಹ್ಯಾಂಡಲ್ ಮಾಡೋದು. ಕೇಸ್ ನಂಬರ್ 1-3-1. We have a dangerous killer at large. I think ಕೊಲೆಗಾರ ವಿಕ್ಟಿಮ್ಸ್ ಮತ್ತು ನನಗೂ ಏನೋ ಒಂದು ಕನೆಕ್ಷನ್ ಇದೆ. ಅದಕ್ಕೆ ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಿರೋದು. ಈ ತರ ಒಂದು ಡೆಡ್ ಬಾಡಿ ನನ್ನ ಕೆರಿಯರ್ಲಿ ನೋಡಿ. ವಿ ಹ್ಯಾವ್ ಅ ಟಫ್ ಕೇಸ್ ಟೀಮ್. ನೋ, ಇದು ರ್ಯಾಂಡಮ್ ಕಿಲ್ಲಿಂಗ್ ಅಲ್ಲ. ಡೆಫಿನೆಟ್ ಆಗಿ ಒಂದು ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ ನನಗೆ ಕಾಣಿಸ್ತಿಲ್ಲ ಅಷ್ಟೇ. ಕೊಲೆಗಾರಂಗೆ ನೀವು ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವ್ನು ನಿಮ್ಮ ಜೊತೆ ಮೈಂಡ್ ಗೇಮ್ ಮಾಡ್ತಾ ಇದ್ದ. ನೀ ದಹಿಸಿದ ಜ್ವಾಲೆಯೋ, ಜನ್ನಿಸಿದ ಮಾಯಾವಿಯ ಕುದೀಲ್ ಪಕ್ಕಿಚ್ಚೋ, ನಿನ್ನ ಉಸಿರು ಸುಡುವೆ. ನಮ್ಮ ಕಣ್ಮರೆಯಲ್ಲಿ ನಮ್ಮ ಜೊತೆಗೆ ಕಣ್ಣ ಮುಚ್ಚಾಲೆ ಆಡ್ತಿರೋ ಒಬ್ಬ ಕಿಲ್ಲ, ಅವನ್ನ ಹಿಡಿಯೋದು ಹೇಗೆ? ಬೆಂಕಿಯಿಂದ ಮರುಸೃಷ್ಟಿ ಪಡೆದ ರಾಕ್ಷಸ ಅವನು. ಅವನೊಬ್ಬ ಮಾಯಾವಿ.